ಆತ್ಮೀಯ ಹೇ ಸೀತಾರಾಮ ವೀಕ್ಷಕರೇ, ನಾನು ನಿಮ್ಮವ ಎಂ ಐ ಅಜ ಮಲ್ಲಪ್ಪ ಜ್ಯೋತಾವರ್. ಮೂರು ಪಕ್ಷಗಳು ಅಂದರೆ ಎರಡು ಪಕ್ಷಗಳು ಮುಖ್ಯವಾಗಿ ಕಾಂಗ್ರೆಸ್ ಅದರ ಅಪೋಸಿಟ್ ಜೋಡಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ತಮ್ಮ ತಮ್ಮ ಕ್ಯಾಂಡಿಡೇಟ್ಗಳನ್ನು ಫೈನಲ್ ಮಾಡಿದರು. ಇನ್ನೇನು ಸಜ್ಜ ಆಗಿಬಿಟ್ರು ಮೂರನೇ ಈ ಮೂರು ಶಾಸಕಾಂಗ ಅದ ಕ್ಷೇತ್ರಗಳಲ್ಲೇ ವಿಶೇಷವಾಗಿ ಅದರಲ್ಲೂ ಸಿಗ್ಗಾಮಿ ಸಂಡೂರು ಅದೆಲ್ಲಕ್ಕಿಂತ ಮುಖ್ಯವಾಗಿ ಚನ್ನಪಟ್ಟಣ. ಯಾಕಪ್ಪ ಚನ್ನಪಟ್ಟಣ ಇಷ್ಟೊಂದು ಮಹತ್ವ ಪಡ್ಕೊಳ್ತಾ ಇದೆ ಅಂದರೆ ಅಲ್ಲಿ ಜಿದ್ದಾಜಿದ್ದಿ ಅದರಲ್ಲೂ ಇವತ್ತು ಅಳು ಉಳಿವಿನ ನಾವು ಗೆಲ್ಲಲೇಬೇಕನ್ನುವಂಥ ಸ್ಥಿತಿಯಲ್ಲಿ ಕುಮಾರಸ್ವಾಮಿಗಳು ಅವ್ರ ತಂದೆ ಜೊತೆಗೆ ಮೊಮ್ಮಗ ನಿಂತಿದ್ದಾನೆ ಅಂದರೆ ಮೂರನೇ ತಲೆಮಾರ. ಆಲ್ರೆಡಿ ಈಗಾಗಲೇ ಎರಡು ಸಲ ನಿಂತು ಬಿದ್ದಿದ್ದಾರೆ ನಮ್ಮ ನಿಖಿಲ್ ಅವರು. ಈ ಸಲ ಗೆಲ್ಲಬಹುದಾ ಅಂಥೇಳಿ ಒಂದೇನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಈ ಸಲ ಮಾತ್ರ ಸುಲಭದೇ ಒಂದು ಗೆಲುವು ಸಿಗ್ತದಂತ ಗ್ಯಾರಂಟಿ ಇಲ್ಲ. ಯಾಕಂದರೆ ಈ ಒಂದು ಚನ್ನಪಟ್ಟಣದ ಜನರಿಗೆ ಭಾಳ ಸಮೀಪಿಸಿದಂತಹ ಒಕ್ಕಲಿಗ ಸಮುದಾಯದ ಅದು ಸೇಮ್ ನಮ್ಮ ಕುಮಾರಸ್ವಾಮಿಗಳ ಸಮುದಾಯದ ಜನ ಜನರನ್ನು ಗುರುತಿಸುವಂಥ ನಮ್ಮ ಅವರವ್ರನ್ನ ಗುರುತಿಸುವಂಥ ಇವತ್ತು ಯೋಗೇಶ್ವರರು ಈ ಮೂರ್ಧ ಬಿ ಜೆ ಪಿಯಲ್ಲಿದ್ದರು ಜೊತೆಗೆ ಎಲ್ಲರ ಜೊತೆಗೂ ಫೈಟ್ ಮಾಡಿದ್ದಾರೆ. ಈಗ ಈ ನಿಖಿಲ್ ಕುಮಾರ ನಿಖಿಲ್ ಅವರ ಜೊತೆಗೆ ಕಾಂಪಿಟೇಷನ್ ಇಳಿದ್ಬಿಟ್ಟಿದ್ದಾರೆ. ಹೀಗಾಗಿ ಈ ಒಂದು ಚನ್ನಪಟ್ಟಣ ಇವತ್ತು ಹಾಟ್ ಕೇಕ್ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋಂಥದ್ದು. ಜೊತೆಗೆ ಇವತ್ತು ಸಿಗ್ಗಾವಿಯಲ್ಲೂ ಸಹಿತ ಬಂಡಾಯದ ವಿಷಯದ ಅಂತೇಳಿ ಮಾತಾಡ್ಕೋತಾ ಇದ್ದಾರೆ. ಯಾಕಂತಂದ್ರೆ ಈ ವಿಶೇಷವಾಗಿ ಸೈಯದ್ ಅಜಮ್ ಪೀರ್ ಖಾದ್ರಿ ಅನ್ನುವಂಥವ್ರು ಅಲ್ಲಿ ಟಿಕೆಟ್ ಆಕಾಂಕ್ಷೆ ಆಗಿದ್ದರು ಬಿ ಜೆ ಪಿ ಕಾಂಗ್ರೆಸ್ನಲ್ಲ. ಯಾಕಂದರೆ ಅಲ್ಲಿ ಮುಸ್ಲಿಂ ಸಮುದಾಯ ಹೆಚ್ಚು ಇರೋದ್ರಿಂದ ಈ ಕಾಂಗ್ರೆಸ್ ಇದ್ದಿದ್ದು ಮುಸ್ಲಿಂ ಸಮುದಾಯಕ್ಕೆ ಮತ್ತು ಹಿಂದುಳಿದ ಸಮುದಾಯಗಳನ್ನು ತೆಕ್ಕಿಗೆ ತೆಗೆದುಕೊಂಡು ಅಲ್ಲೇ ಆಯ್ಕೆ ಆಗಿಕೊಂಡಂಥ ಸಂದರ್ಭದಲ್ಲಿ ಈ ಹಿಂದಿನ ಒಂದು ಅಜ್ಜಂ ಪೀರ್ ಖಾದ್ರಿ ಅವರಿಗೆ ಈ ಸಲ ಟಿಕೆಟ್ ಕೊಟ್ಟಿಲ್ಲ ಅನ್ನೋದೊಂದು ಅಸಮಾಧಾನ ಆಗಿದ್ದಲ್ಲಿ ಅವ್ರು ಎಷ್ಟರ ಮಟ್ಟಿಗೆ ಈಗ ಏನು ಕೊಟ್ಟಿದ್ದಾರೆ ಯಾಶೀರ್ ಅಹಮದ್ ಖಾನ್ ಅವ್ರ ಟಿಕೆಟನ್ನು ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅನ್ನೋದು ಅಷ್ಟೇ ಮುಖ್ಯದ. ಅಂದ್ರೆ ಇದನ್ನು ಮತ್ತೆ ಈಗಾಗಲೇ ಗೊತ್ತದೆ ನಿಮಗೆ ಬಿ ಜೆ ಪಿಗಳಂತೆ ಇದು ಹಿಂದೂ ಮುಸ್ಲಿಂ ಇಟಿ ಟ್ವೆಂಟಿ ಮಾಡೋದು ಮತ್ತೆ ಮಾಡೋದು ಇಲ್ಲೆಲ್ಲ ಮಾಡೋ ಸಾಧ್ಯತೆಗಳು ಇದ್ದಾವೆ ಇಲ್ಲಂತಲ್ಲ. ಆದರೆ ಇದನ್ನು ಮೀರಿ ಇಲ್ಲಿ ಗೆಲ್ಲಕ್ಕೆ ಸಾಧ್ಯ ಇದನ್ನು ನಮ್ಮ ಯಾಶೀರ್ ಅಹಮದ್ ಖಾನ್ ಅವರು ಅನ್ನೋದು ಅಷ್ಟೇ ಒಂದು ಯೋಚನೆ ಮಾಡುವಂಥ ವಿಷಯ. ಅದು ಸಿಗ್ಗಾವಿಯಲ್ಲೇ ಮೋಸ್ಟ್ ಪ್ರೊಬಬ್ಲಿ ಈಗಾಗಲೇ ಬಸವರಾಜ್ ಬೊಮ್ಮಾಯಿಯವರ ಮಗ ಭರತ್ ಬೊಮ್ಮಾಯಿಯವರು ನಿಂತಿದ್ದಾರೆ ಮತ್ತು ಇಲ್ಲಿವರೆಗೆ ಅದು ಅವ್ರ ತವ್ರ ಮೇಲೆ ಇದ್ದಂಗೆ ಆಗ್ಯದ ಮೋಸ್ಟ್ಲಿ ಅದು ಗೆಲ್ಲಬಹುದೇನೋ ಅವರು ಅನ್ನೋಂಥ ಮಾತುಗಳು ಇದ್ದಾವೆ. ಆದರೂ ಕಾಂಗ್ರೆಸ್ ಮಾತ್ರ ಒಂದು ರೀತಿಯಿಂದ ತಮ್ಮೊಳಗೆ ತಾವು ಒಡಕೊಂಡಿದ್ದಾಗ್ಯದ. ಇದ್ರ ನಡುವೆ ಒಂದು ಸ್ವಲ್ಪ ಲಿಂಗಾಯತ್ರಿ ಕೊಡ್ಬೋದೇನೋ ಟಿಕೆಟ್ ಸಾಧಾರ ಲಿಂಗಾಯತ್ರಿ ಅನ್ನೋಂಥ ಮಾತುಗಳು ಕೇಳಿ ಬಂದಿದ್ದರು. ನಮ್ಮ ವಿನಯ್ ಕುಲಕರ್ಣಿ ಅವರ ಸತ್ತಿಗೆ ಅಥವಾ ಪತ್ನಿ ಕೊಡಬೇಕು ವಿಚಾರ ಮಾಡಿದ್ರು ಅದು ಯಾಕೋ ಆಗಲಿಲ್ಲ ಅಂತ ಕಾಣ್ತದೆ. ಅದೇನೋ ಆಗಲಿ ಇವತ್ತು ಮಾತ್ರ ಮನೆಗೆ ಬಂದು ಯಾಶೀರ್ ಅಹಮದ್ ಖಾನ ಅಥವಾ ಕಾಂಗ್ರೆಸ್ನಲ್ಲಿದ್ದಂಥ ಮುಸ್ಲಿಂ ನಾಯಕರು ಇಲ್ಲ ನಮ್ಮ ಮುಸ್ಲಿಂ ಕ್ಯಾಂಡಿಡೇಟ್ ಕೊಡಿರಲಿ ಆಯ್ಕೆ ಮಾಡಿ ತುಂಬರು ನಮ್ಮ ಕೆಲಸ ಅಂತ ಒತ್ತಡ ಮಾಡಿ ಹೇಳಿದಕ್ಕಾಗೆ. ಜೊತೆಗೆ ಹಿಂದುಳಿದವರ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇರೋದರಿಂದ ಮೋಸ್ಟ್ ಪ್ರಾಬಬ್ಲಿ ಆ ಒಂದೆಲ್ಲ ಲೆಕ್ಕಾಚಾರ ಅವ್ರು ಕೊಟ್ಟಿದ್ದಾರೆ ಇವತ್ತು. ಇನ್ನು ಅದೇ ಕಾಲಕ್ಕೆ ನಮ್ಮ ನಿಮಗೆ ಗೊತ್ತದ ಸಂಡೂರು ಸಂಡೂರಲ್ಲಂತೂ ಈ ಅನ್ನಪೂರ್ಣಮ್ಮ ನಮ್ಮ ಈ ತುಕಾರಾಮ್ ಅವರ ಮಿಸ್ಸಸ್ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲ ಕಡೆನೂ ಈ ಒಂದು ಸಂಡೂರಲ್ಲೇ ನಮ್ಮ ಬಂಗಾರು ಹಣಮಂತ ಅನ್ನೋರಿಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟದ. ಇದು ಒಂದು ರೀತಿ ಅಲ್ಲಿಯೂ ಅಸಮಾಧಾನ ಕಾರಣದ ಬಿ ಜೆ ಪಿಯಲ್ಲಿ ಇಲ್ಲ ಅಂತಲ್ಲ. ಒಟ್ಟು ಇವೆಲ್ಲರೂ ಇವತ್ತು ಫೈನಲ್ ಆಗಿದ್ದಾವೆ. ಚನ್ನಪಟ್ಟಣ ಫೈನಲ್ ಆಯಿತು. ಇಬ್ಬರು ಬಿಟ್ಟರೆ ಕುಮಾರಸ್ವಾಮಿ ಮತ್ತು ಸಿ ಪಿ ಯೋಗೇಶ್ವರ್ ಕಾಂಗ್ರೆಸ್ನಿಂದ ಅವರು ಜೆ ಡಿ ಎಸ್ನಿಂದ ಅಥವಾ ಜಂಟಿ ಹೇಗೆ ಅಂತ ನಾವು ಹೇಳ್ಕೊಳ್ತೀವಿ ಎರಡೂ ಪಕ್ಷ ಕೊಡ್ಕೊಂಡು. ಅದಕ್ಕೆ ಅದರಲ್ಲೂ ಮುಖ್ಯವಾಗಿ ಇದರಲ್ಲಿ ಯಡಿಯೂರಪ್ಪನವರು ಮುಂದೆ ಬಂದ ಅವ್ರಿಗೆ ಒಂದು ಟಿಕೆಟ್ ಕೊಡುವಂಥದ್ದು ಅವ್ರು ಗೆಲ್ಲಿಸುವ ನಾವು ಪ್ರಯತ್ನ ಮಾಡ್ತೀವಿ ಅಂತೇಳಿದಂಥದ್ದು ಅವರನ್ನು ಕರ್ಕೊಂಡು ಏನಂತೀರಿ ನೀವು ಕರೆದುಕೊಂಡು ಹೋಗಿ ಈ ಒಂದು ವಿಷಯದಲ್ಲಿ ಪ್ರೆಸ್ ಕರೆದ ಇಲ್ಲ ಇದು ಹೋರಾಟ ನಿಶ್ಚಿತವಾಗಿ ಮಾಡ್ತೀವಿ ಅಂತೇಳಿ ಸಪೋರ್ಟ್ ಮಾಡಿದ್ರಿಂದ ಜೆ ಡಿ ಎಸ್ಗೂ ಒಂದು ಏನೋ ಹಾನಿ ಬಲ ಬಂದಂಗೆ ಆಗಿಬಿಟ್ಟದ. ಅಲ್ಲಿ ಲಿಂಗಾಯತರದಾಯಿತು ಇನ್ನುಳದಾಯಿತು ನಮ್ಮ ಮತಗಳು ಬರ್ಬೋದು ಬಿ ಜೆ ಪಿ ಪೂರ್ಣ ಪ್ರಮಾಣದಲ್ಲಿ ನಮ್ಮೊಂದಿಗೆ ಸಹಕಾರ ನೀಡುತ್ತದೆ ಅನ್ನುವಂಥ ಒಂದು ಮನೋಸ್ಥಿತಿಗೆ ಬಂದಿದ್ದಾರೆ. ಅವ್ರು ನೀಡ್ತಾರೋ ಇಲ್ಲ ಗೊತ್ತಿಲ್ಲ, ಬಟ್ ಅವರು ಆ ಒಂದು ಮನೋಭಾವದಿಂದ ಮನೋಬಲದಿಂದ ಅಲ್ಲೇ ತಿಕ್ಕಾಡಿಗಳಿದ್ದಾರೆ. ಮುಖ್ಯ ಅವ್ರಿಗೆ ಬೇಕಾಗಿದ್ದಲ್ಲಿ ಇದ್ದಿದ್ದೇನಪ್ಪ ಅಂತಂದ್ರೆ ಡಿ ಕೆ ಸಿ ವರ್ಸಸ್ ಎಚ್ ಡಿ ಕೆ. ಡಿ ಕೆ ಸಿ ಅವರು ತಮ್ಮ ಸಹೋದರನ ಅಥವಾ ತಮ್ಮ ತಮ್ಮ ಡಿ ಎಸ್ ಸುರೇಶ್ ಅವರು ಡಿ ಕೆ ಸುರೇಶ್ ಅವ್ರು ನಿಲ್ಲಿಸಲಿಲ್ಲ ಅನ್ನೋದು ನೀವು ನೋಡಿದಿರಿ. ಒಂದು ನಿಲ್ಲಿಸ್ತಾರೆ ನಿಲ್ಲಿಸ್ತಾರೆ ಡಿ ಕೆ ಸಿ ಅವ್ರು ನಿಲ್ತಾರೆ ಭಾಳ ಸಲ ಹೇಳ್ತಿದ್ರು. ಅಲ್ಲಿ ಯಾರೋ ನಿಂತು ನಾನು ನಿಂತಾಗ ತಿಳ್ಕೊಳ್ರಿ ಕಾಂಗ್ರೆಸ್ನಿಂದ ಅಂತಾರೆ. ಕೊನೆಗೆ ಅವರು ಇಲ್ಲಿಯ ನಮ್ಮ ಯೋಗೇಶ್ವರ ಅವ್ರನ್ನ ಎಡ್ಕೊಂಬಂದು ತಂದು ಅವ್ರ ಟಿಕೆಟ್ ಕೊಟ್ಟು ನಿಲ್ಲಿಸಿದ್ದಾರೆ. ಮತ್ತು ಅವ್ರು ಗೆಲ್ಲಿಸೋ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಪೂರ್ಣ ಪ್ರಮಾಣದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತು ಆಲ್ರೆಡಿ ಸಿದ್ದರಾಮಯ್ಯನವರು ಈ ದಿಸೆಯಲ್ಲಿ ಮುಂದೆ ಏನಂತೀರಿ ಗಂಡು ಗಚ್ಚಿ ಹಾಕೊಂಡು ನಿಂತಿದ್ದಾರೆ ಅಂದರೂ ಅಡ್ಡಿಯಿಲ್ಲ. ಅವ್ರಿಗೂ ಎಚ್ ಡಿ ಕುಮಾರಸ್ವಾಮಿಗಳ ಮೇಲೆ ಸಾಕಷ್ಟು ಏನಪ್ಪ ಅಂದ್ರೆ ರಾಜಕೀಯ ವೈರತ್ವ ಅಂತ ಬೆಳೆದಿದ್ದಂಗೆ ಆಗಿದೆ ಇವತ್ತು. ಯಾಕಂದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಹೆಜ್ಜೆ ಹೆಜ್ಜೆ ಕೊಟ್ಟು ಮೂಡ
ಒಂದು ಏನು ಹಗರಣ ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೆಸುವಲ್ಲೇ ಎಚ್ಚರಿಕೆ ಅವ್ರು ಒಂದು ಹಸ್ತಕ್ಷೇಪ ಸಾಕಷ್ಟದ ಇನ್ನುಳಿದವರು ಸಾಕಷ್ಟದ ಅನ್ನೋ ಕಾರಣಕ್ಕಾಗಿ ಅವರಿಗೂ ಸಿಟ್ಟದ ಹೆಸರಲ್ಲಿ ನಾವು ಗೆಲ್ಲಲೇಬೇಕಪ್ಪ ಚನ್ನಪಟ್ಟಣ ಮೂರುದರಲ್ಲಿ ಎರಡು ಹೋದ್ರೆ ಹೋಗ್ರಿ ಇದನ್ನಾದರೂ ಗೆಲ್ಲಬೇಕು ಅನ್ನುವಂಥ ಮನೋಸ್ಥಿತಿಗೆ ಸಿದ್ದರಾಮಯ್ಯವರು ಬಂದಿದ್ದಾರೆ ಡಿ ಕೆ ಶಿವರು ನಿಂತಿದ್ದಾರೆ ಡಿ ಕೆ ಸುರೇಶ್ ಅವರು ನಿಂತಿದ್ದಾರೆ ಇವರೆಲ್ಲ ಒಂದು ಕಡೆ ಆದರೆ ನಮ್ಮ ಎಚ್ಚರಿಕೆ ಮತ್ತು ಯಡಿಯೂರಪ್ಪನವರು ಆದರೆ ಇಲ್ಲಿ ಭಾಳ ಜನ ರಾಜಕೀಯ ತಂತ್ರ ಮಾತಾಡ್ತಾ ಇದ್ದಾರೆ ಮಾತಾಡಿಕೊಳ್ತಾ ಇದ್ದಾರೆ ಇದನ್ನು ಜೆ ಡಿ ಎಸ್ ಮೇಲೆ ಹೋಗೋದು ಈ ಕೆಲಸ ಅವರಿಗೆ ಕೊಟ್ಟು ಗೆದ್ದರು ಅವರ ಸೋತರು ಅವರ ಯಾಕಂದರೆ ಸೋತ್ರ ಅಷ್ಟು ಸುಲಭದ ಕೆಲಸ ಅಲ್ಲ ಹೆಸರು ಸಾಕಷ್ಟು ಎಚ್ ಡಿ ಕುಮಾರಸ್ವಾಮಿ ಒಂದು ಇರ್ತಿಂದ ಏನಪ್ಪ ಅಂದರೆ ಅಪಾಯದಲ್ಲಿದೆ ಅಂದರೂ ಅಡ್ಡಿಯಿಲ್ಲ ಅವ್ರ ಹೆಸರು ಯಾಕಂತಂದರೆ ಈ ಸಲ ಕಾಂಪಿಟೇಷನ್ ಇರುವುದು ಕಾಂಗ್ರೆಸ್ ಪಕ್ಷ ಮತ್ತು ಜೆ ಡಿ ಎಸ್ ನಡಿಗಿಂದಲ್ಲ ಈಗಿರುವುದು ಡಿ ಕೆ ಶಿ ವರ್ಸಸ್ ಎಚ್ ಡಿ ಕೆ ಡಿ ಕೆ ಶಿ ಅವರು ತಮ್ಮ ಪರವಾಗಿ ಇವತ್ತು ಈ ಒಂದು ಬಿ ಜೆ ಪಿಯ ಬಿ ಜೆ ಪಿಯಲ್ಲಿ ನಿಂತವ್ರು ಈಗ ಆರು ಸಲ ಪಕ್ಷಾಂತರ ಮಾಡಿದ್ದಾರೆ ನಮ್ಮ ಏನಪ್ಪ ಅಂತಂದ್ರೆ ಈ ಒಂದು ಯೋಗೇಶ್ವರವರು ಈ ದಿಸೆಯಲ್ಲೇ ಆ ಪಕ್ಷಾಂತರ ಪಕ್ಷಾಂತರ ಏನಂತಂದು ನಿಲ್ಲಿಸ್ಕೊಂಡಿದ್ದಾರೆ ತಾವು ಗೆಲ್ಲಬೇಕಂತೇಳಿ ಯಾಕಂದ್ರೆ ಅವ್ರು ವೋಟ್ ಬ್ಯಾಂಕ್ ಅದ ಒಕ್ಕಲಿಗರದು ಮತ್ತು ಅಲ್ಲೆಲ್ಲ ಇವರು ಬಿಗಿ ಹಿಡಿತದೆ ಅನ್ನೋ ಕಾರಣಕ್ಕಾಗಿ ಡಿ ಕೆ ಸುರೇಶ್ ಅವ್ರನ್ನ ನಿಲ್ಲಿಸಿ ಸೋಲಿಸೋದಿರೋದು ಬೆಸ್ಟ್ ಆಪ್ಷನ್ ಅಂತ ತಿಳ್ಕೊಂಡು ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಏನಪ್ಪ ಅಂದರೆ ಇದು ಇವತ್ತೇನಾಗಿಬಿಟ್ಟದಪ್ಪ ಅಂದರೆ ದೇವೇಗೌಡರ ಕುಟುಂಬ ವರ್ಸಸ್ ಈ ನಮ್ಮ ಏನಪ್ಪ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಕುಟುಂಬ ಇವೆರಡು ನಡೆದಂಥ ಒಂದು ಫೈಟ್ ಇದ್ದಂಗೆ ಆಗ್ಯದ ಎರಡು ಕುಟುಂಬಗಳು ಒಂದ ರೀ ಇಬ್ಬರು ಇಬ್ಬರ ಮೇಲೆ ಆರೋಪಗಳಿದ್ದಾವೆ ಇಬ್ಬರ ಮೇಲೂ ಏನೇನೋ ಇವರು ಆಸ್ತಿಗಳು ಹೆಚ್ಚು ಗಳಿಸಿದಾರೆ ಅಂತೇಳಿ ಡಿ ಕೆ ಶಿವಕುಮಾರ ಮೇಲೆ ಮುಂದೆ ಎಚ್ ಡಿ ಕೆ ಅವ್ರ ಮೇಲೆ ಸದ ರೀತಿ ಆರೋಪಗಳು ಎಷ್ಟೋ ಹೊಲಗಳನ್ನು ತೋಟಗಳನ್ನು ನುಂಗಿ ಹಾಕಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಅವ್ರ ಕುಟುಂಬ 62ರಲ್ಲಿ ಒಂದು ಸಣ್ಣದ ಒಂದು 3 ಎಕರೆ ಭೂಮಿ ಇದ್ದಿದೆ ಈ ರೀತಿ ಬೆಳೀತಂಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅನೇಕ ಇವರು ತುಂಡು ಗುತ್ತಿಗೆಯಲ್ಲಿ ಸಾಕಷ್ಟು ಆ ಒಂದು ನಮ್ಮ ಏನಪ್ಪ ಶೀತಿಮಣಿಯಲ್ಲಿ ಬರುತ್ತಿರುವಂಥ ಅಂದರೆ ಈ ಕೃಷ್ಣ ಒಂದು ಡ್ಯಾಮ ಸಂದರ್ಭದಲ್ಲಿ ಸಾಕಷ್ಟು ಹೊಡೆದಿದ್ದಾರೆ ಅನ್ನೋಂಥ ಆರೋಪಗಳು ಮೇಲ್ದಲ್ಲಿ ಬರ್ತಾ ಇರ್ತಾವೆ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾರೆ ಈಗ ಅದ್ರ ಜೊತೆ ಇವರು ಇವ್ರ ಸಹಿತ ಆರೋಪಗಳಿದ್ದಾವೆ ನಮ್ಮ ಯೋಗೇಶ್ವರ ಮೇಲೆ ಇದ್ದಾರೆ ಮತ್ತು ಇಲ್ಲಿವರೆಗೂ ಸ್ವಲ್ಪ ಸಿದ್ದರಾಮಯ್ಯ ಉಳಿದಿದ್ದಿರೋದ್ರಿಂದ ಅವ್ರ ಮೇಲೆ ಆರೋಪಗಳಿದ್ದಾವೆ ಈಗ ಮುಡಾ ಮತ್ತು ಅದ್ರ ಜೊತೆಗೆ ಈ ಒಂದು ವಾಲ್ಮೀಕಿ ಹಗರಣ ಹೀಗಾಗಿ ಇವೆಲ್ಲ ಹಗರಣಗಳ ಮಧ್ಯದಲ್ಲಿ ನಾನು ಸಜ್ಜನ ಅಂತ ಎರಡೂ ಕಡೆ ಅವರು ವಾದ ಮಾಡ್ತಾ ಇದ್ದಾರೆ ವಾದ ಮಾಡಿ ಯಾವುದೇ ರೀತಿಯಿಂದ ಅದು ಗೆದ್ದಲ್ತಿರ್ಬೇಕು ಅಂತ ಹಠಕ್ಕೆ ಇಬ್ಬರು ಬಿದ್ದಿದ್ದಾರೆ ಹೀಗಾಗಿ ಇದೊಂದು ರೀತಿ ಏನಾಗಿದೆಪ್ಪ ಅಂತಂದ್ರೆ ಚನ್ನಪಟ್ಟಣ ಒಂದು ಹಾಟ್ ಕೇಕ್ ಆದಂಗೆ ಆಗಿದೆ ಯಾರು ಗೆದ್ದರೂ ಅವ್ರಿಗೆ ಏನಪ್ಪ ಅಂದ್ರೆ ಒಂದು ದೊಡ್ಡ ಗೆಲುವು ಸಿಕ್ಕಂಗೆ ಒಂದು ರೀತಿಯಿಂದ ಏನಪ್ಪ ಅಂದ್ರೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕತ್ತೇನೆ ಅನ್ನೋಷ್ಟು ಮಟ್ಟಿಗೆ ಅವರು ಆ ರೀತಿ ಒಂದು ಫೀಲ್ ಮಾಡ್ಕೊಳೋದು ಸಾಧ್ಯಗಳಿದ್ದಾವೆ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಇನ್ನೂ ಒಂದು ಭಾಳ ಪ್ರಮುಖವಾಗಿ ನಿಮ್ಗೆ ಹೇಳಿದಂಗೆ ಎರಡು ಸಲ ಈಗಾಗಲೇ ಸೋತಿದ್ದಾರೆ ಇದು 3ನೇ ಸಲ ನಮ್ಮ ಇವರು ಕುಮಾರಸ್ವಾಮಿಗಳು ನಮ್ಮ ನಿಖಿಲ್ ಕುಮಾರಸ್ವಾಮಿಗಳದು ಅವ್ರಿಗೆ ಈ ಸಲ ಗೆದ್ದೇ ತೆಗಲಬೇಕು ಅನ್ನೋಂಥ ಹಠಕ್ಕೆ ಬಿದ್ದಿದ್ದಾರೆ ಮತ್ತು ಮನೆಯಲ್ಲಿ ಸ್ವಲ್ಪ ವಿರೋಧ ಇತ್ತು ಸುಮ್ಮನೆ ಹುಡುಗರು ಸೋಲಿಸಿ ಬಿಡೋದ್ರಲ್ಲಿ ಅರ್ಥಿಲ್ಲ ಯಾಕಂದ್ರೆ ಯೋಗೇಶ್ವರ್ ಸ್ಟ್ರಾಂಗ್ ಅದರ ಅದರಿಂದ ಕಾಂಗ್ರೆಸ್ನ ಮತಗಳಿದ್ದಾವೆ ಅವ್ನು ಗೆಲ್ಲೋದು ಅಷ್ಟು ಸುಲಭದ ಕೆಲಸ ಅಲ್ಲ ಯಾಕಂದ್ರೆ ಬಿ ಜೆ ಪಿ ಆ ರೀತಿ ಮತಗಳಲ್ಲಿಲ್ಲ ಬಿ ಜೆ ಪಿಗೆ ಇದ್ದಿದ್ದು ಕುಮಾರಸ್ವಾಮಿಗಳಿಂದ ಮತ್ತು ಯೋಗೇಶ್ವರವರಿಂದ ಒಂದು ದಿನ ಮತಗಳಿದ್ದವು ಆ ಭಾಗದಲ್ಲಿ ಯೋಗೇಶ್ವರವ್ರು ಕಿತ್ಕೊಂಡು ಹೋಗಿದ್ದಕ್ಕಾಗಿ ಇವತ್ತು ಕಾಂಗ್ರೆಸ್ ಹೋಗಿದ್ದರಿಂದ ನಿಖಿಲ್ ಅವರು ಗೆಲ್ಲುವ ಸಾಧ್ಯತೆಗಳು ಭಾಳ ಕಡಿಮೆ ಅದಾವೆ ಅನ್ನೋಂಥ ವಾತಾವರಣಕ್ಕಾಗಿ ಅವ್ರ ಮನೆಯಲ್ಲೂ ಸಹಿತ ಸ್ವಲ್ಪ ವಿರೋಧ ಮಾಡಿದರು ಬಟ್ ಇದು ಒಂದು ರೀತಿ ಚಾಲೆಂಜ್ ಆಗಿ ಬೆಳೆದ್ರಿಂದಾಗೆ ಇದು ಯಾವುದೇ ಪ್ರಸಂಗ ಗೆಲ್ಲಲೇಬೇಕು ಅನ್ನೋಂಥ ಹಠವನ್ನು ನಮ್ಮ ಒಂದು ವೈಯಕ್ತಿಕ ಒಂದು ರಾಜಕೀಯ ಎನ್ಮಿಟಿಗೆ ತೆಗೆದುಕೊಂಡು ಕುಮಾರಸ್ವಾಮಿ ನಿಲ್ಲಿಸಿದ್ದರಿಂದಾಗೆ ಇವತ್ತು ಚನ್ನಪಟ್ಟಣ ಅತ್ಯಂತ ಯಾರು ಗೆಲ್ಲಬಹುದು ಅನ್ನುವಂಥ ಚರ್ಚೆ ಜೋರ್ದಾರಿದ್ದಾವೆ ಈ ಒಂದು ಏನಪ್ಪ ಅಂತಂದ್ರೆ ಈ ಲಾಭ ಯಾರಿಗೆ ಆಗ್ಬೋದು ಒಂದ್ವೇಳೆ ಡಿ ಕೆ ಶಿ ಅವ್ರಿಗಿದ್ದರೆ ಅವ್ರಿಗೆ ಇನ್ನೊಂದು ಏನಪ್ಪ ಅಂದ್ರೆ ಬೆಸ್ಟ್ ಪಾಯಿಂಟ್ ಏನಾಗ್ತದಪ್ಪ ಅಂದ್ರೆ ಮುಖ್ಯಮಂತ್ರಿ ಆಗೋದಕ್ಕೆ ಒಂದು ಹೆಜ್ಜೆ ಮುಂದೆ ಹೋದ್ರು ಅಂದಂಗೆ ಅಂತಲೂ ಇಲ್ಲಿ ಭಾಳ ನೆನಪಿಡಬೇಕಾಗಿದೆ ಅದಕ್ಕೆ ಯಾಕಂದರೆ ಡಿ ಕೆ ಶಿ ಅವರು ಈಗಾಗಲೇ ಹಲವು ಸಲ ನಮ್ಮ ಯೋಗೇಶ್ವರ ಅವರು ಹೇಳ್ಕೊಂಡಿದ್ದಾರೆ ಏನಿಲ್ಲ ಇನ್ನೊಂದು ಹೆಜ್ಜೆ ಆದರೆ ಮುಖ್ಯಮಂತ್ರಿ ಅವರು ಅಂತೇಳೆ ಹೀಗಾಗಿ ಇಲ್ಲೇ ಇನ್ನುಳಿದ ಯಾರು ಮುಖ್ಯಮಂತ್ರಿ ಸೀಟ್ಗೆ ಕಾಂಪಿಟೇಷನ್ ಮಾಡ್ತಾ ಇದ್ದಾರಲ್ಲ ಅವ್ರಿಗೂ ಸಹಿತ ಒಂದು ಖಾತರಿಂದ ನೋಡುವಂಥದ್ದು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಶಿ ಅವರು ತಮ್ಮ ಭಾಗದಲ್ಲಿ ಗೆಲ್ಲಿಸ್ಕೊಂಡು ಬರಲಾರ್ದ ಒಂದು ರೀತಿ ಹಿಂದೆ ಹಿಂಬಡಿತಿಯಾಗಿತ್ತು ಇವತ್ತು ಅದನ್ನು ಆ ಹಿಂಬಡಿತಿನ ಕಿತ್ತಾಕೆ ಯೋಗೇಶ್ ಅವರು ಗೆಲ್ಲಿಸುವಂಥ ಎಲ್ಲ ಪ್ರಯತ್ನವೂ ಮಾಡ್ತಾರೆ ಮತ್ತು ಇದು ಒಂದು ರೀತಿ ನಮ್ಮ ಡಿ ಕೆ ಶಿ ಅವರಿಗೆ ಚಾಲೆಂಜಿಂಗ್ ಮುಂದೆ ಬರುತ್ತಿರೋ ದಿನಗಳಲ್ಲೇ ಮತ್ತು ಸಿದ್ದರಾಮಯ್ಯನವ್ರಿಗೂ ಚಾಲೆಂಜಿಂಗ ಆದರೆ ಸಿದ್ದರಾಮಯ್ಯನವರು ಇದನ್ನು ನೋಡ್ತಾ ಇದ್ದಾರೆ ಅಷ್ಟೆ ಯಾಕೆಂದರೆ ಅವರು ಆಲ್ರೆಡಿ ಘೋಷಣೆ ಮಾಡಿದ್ದಾರೆ ಇದನ್ನು ಕೊನೆಯ ಚುನಾವಣೆ ಅಂತೇಳೆ ಕೊನೆಯ ಒಂದು ಪೀರಿಯಡ್ ಅಂತೇಳೆ ಮುಂದೇನೋ ಗೊತ್ತಿಲ್ಲ ಈ ರಾಜಕಾರಣಿ ಯಾವಾಗ ಬದಲಾಗ್ತಾರೆ ಏನಾಗ್ತಾರೆ ಗೊತ್ತಿಲ್ಲ ಬಟ್ ಈಗಿನ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಈ ತಮ್ಮ ಮುಖ್ಯಮಂತ್ರಿ ಸ್ಥಾನ ಸುತ್ತಿದ್ದಾರೆ ಯೋಗೇಶ್ವರ ಅವ್ರನ್ನ ಗೆದ್ಕೊಂಬಂದರೆ ಇನ್ನೂ ಬಲಿಷ್ಠ ಆಗ್ತಾರೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಮತ್ತಿನ ಶೆಗ್ಗಾವಿಯಲ್ಲಿ ಅಂತೂ ಮುಸ್ಲಿ ಬೊಮ್ಮಾಯಿ ಅವ್ರ ಮಗಂದ ಆಗ್ಬೋದು ಅನ್ನೋದು ತರ್ಕದ ಬಟ್ ಆದರೂ ಹೇಳಲಿಕ್ಕೆ ಆಗಲ್ಲ ಬಟ್ ಇನ್ನೊಂದು ಅದೇ ಕಾಲಕ್ಕೆ ಸಂಡೂರಲ್ಲೇ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅನ್ನಪೂರ್ಣಮ್ಮ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ ನೋಡೋಣ ಏನಾಗ್ತದೆ ಯಾರು ಗೆಲ್ತಾರೋ ಯಾವ್ದು ಸೋಲ್ತಾರೋ ಯಾಕಂದ್ರೆ ಬಂಗಾರ ಹಣವಂತು ಅವರು ಅಷ್ಟು ಪ್ರಮಾಣದಲ್ಲಿ ಪ್ರಭಾವಿ ಇಲ್ಲ ಅಂತ ಅನ್ನಿಸ್ತದೆ ಬಟ್ ಅಲ್ಲೂ ಜನಾರ್ದನ್ ರೆಡ್ಡಿ ಆಗಿರ್ಬೋದು ಮತ್ತು ನಮ್ಮ ರಾಮುಲು ಅವರು ಆಗಿರ್ಬೋದು ಹೇಗೋ ರಾಮುಲು ಅವರು ಕಂಡಿಲ್ಲ ಅಲ್ಲಿ ಈ ಒಂದು
ಆಯ್ಕೆಯಲ್ಲ ಒಟ್ಟಿನಲ್ಲಿ ಏನೋ ಆಗಲಿ ಈ ಮೂರು ಕ್ಷೇತ್ರಗಳಲ್ಲಿ ಮ್ಯಾಕ್ಸಿಮಮ್ ಕಾಂಗ್ರೆಸ್ ಗೆಲ್ಲುವಂತಹ ಸಾಧ್ಯತೆಗಳು ಭಾಳಷ್ಟು ಅದ ಅಂತೇಳಿ ಇವತ್ತಿನ ಒಂದು ಆರ್ಗ್ಯುಮೆಂಟ್ ವಾದ. ನಾಳೆ ಏನಾಗ್ತದೆ ನೋಡೋಣ. ಏನೋ ಆಗಲಿ ಒಂದು ಬಲಾಢ್ಯ ಇಬ್ಬರ ನಡಕ ಈ ಒಂದು ರಾಜಕೀಯ ಗುದ್ದಾಗುದ್ದಿ ನಡೆದ ನಾವೆಲ್ಲರೂ ಆತ್ಮೀಯತೆಯಿಂದ ಮತ್ತು ಪ್ರೀತಿಯಿಂದ ಜೊತೆ ಕುತೂಹಲದಿಂದ ನೋಡೋಣ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದ್ರೆ ಜೊತೆಗೆ ನೀವು ಇದನ್ನು ಏನಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಬಿಡ್ಕೋಬೇಡ್ರಿ. ಹೇ ಸೀತಾರಾಮ್ ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.